ಗೊಲಬಲ್ ಪಂಚಾಯತಿಯ ಎಲ್ಲ ನನ್ನ ಗ್ರಾಮಸ್ಥರಿಗೆ ಮತ್ತು ಮತ ಬಾಂಧವರಿಗೆ ವಂದಿಸುತ್ತಾ, ಏನ್ ಅದೃಷ್ಟ ಅಂತ ಗೊತ್ತಿಲ್ಲ, ಕೊನೆ ಪ್ರಚಾರವನ್ನ ನಿಮ್ಮೂರಿಗೆ ಬಂದಿದೆ. ಮೊದಲ ಪ್ರಚಾರ ಕೊನೆ ಪ್ರಚಾರ ತುಂಬಾ ಇಂಪಾರ್ಟೆಂಟ್, ಅದರಿಂದ ಕೊನೆ ಪ್ರಚಾರವನ್ನ ನಿಮ್ಮೂರು ಗಂಗಮ್ಮನ ದೇವಸ್ಥಾನ ಮುಂದುಗಡೆ ಹಳ್ಳಿ ಬಂದಿರುವೆ. ಇವತ್ತು ನಾನು ಬಂದು 5 ವರ್ಷಗಳ ಹಿಂದೆ ಸೋತು ಇದೇ ಮುಳುಬಾಗಿಲು ತಾಲೂಕಲ್ಲಿ ಮನೆ ಕಟ್ಕೊಂಡು ನಿಮ್ಮ ಸೇವೆ ಮಾಡಿಕೊಂಡು ಇದೀನಿ. ಇವತ್ತು ಕೆಲವು ಸತ್ಯಾಂಶಗಳನ್ನ ನಿಮ್ಮಿಂದ ಹೇಳ್ಬೇಕು ನಾನು, ಯಾಕಂದ್ರೆ ಅದು ಹಿಂಗೆ ಬಚ್ಚಿಡ್ಬಾರ್ದು, ಬಚ್ಚಿಟ್ಟರೆ ತಪ್ಪಾಗ್ತದೆ. ಈಗ ನಮ್ಮ ಗೊಲ್ಲಲಿಯ ನಾಯಕನಾಗಿರ್ತಕ್ಕಂಥ ಸತೀಶನ ಬಗ್ಗೆ ಇವರು ಮಾತಾಡ್ಬೇಕು. ನಮ್ಮಲ್ಲಿರ್ತಕ್ಕಂಥ ಸತೀಶನ ಒಂದು ನೆಪವನ್ನು ಇಟ್ಕೊಂಡು ಒಳ್ಳೊಳ್ಳೆ ಜಗದೀಶಣ್ಣ ಬಂದಿದ್ದಕ್ಕೆ ಅದು ವಾಚ ಹೊರಟು ಹೋದ್ ಅನ್ನೋದಕ್ಕೆ ಇದೆಲ್ಲ ಸುಳ್ಳು. ನನ್ನ ಮನೆ ಧರ್ಮಸ್ಥಾನ ಮಂಜುನಾಥ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಿಮ್ಗೆ, ಭಾನುವಾರ ದಿನ ಬಾದಲಿಗೆ ಹೋಗ್ಬೇಕು. ಶುಕ್ರವಾರ ನಾನು ನರಸಾಪುರ ಹೋಟ್ಲಿ ಕರೆದೆ ಹುಟ್ಟೆಗೊಂಡು ಸಾಕ್ಷಿ, ನಾನು ಕೇಳಿದೆ ಯಾಕಂದ್ರೆ ನಮ್ಮ ನಾಯಕರು ಸತೀಶಣ್ಣ ಅಣ್ಣ ಗೋಲ್ಪಲ್ಲ ಸರ್ ನಿಮ್ಮ ಜಗದೀಶ್ ಬರ್ಲಿಕ್ಕೆ ರೆಡಿ ಇದ್ದಾರೆ, ನಮ್ಮ ಅಧ್ಯಕ್ಷನ ಮುಂದೆ ಮಾತುಕತೆ ಆಗಿದೆ, ನಿಮ್ಮ ಪರ್ಮಿಷನ್ ಬೇಕು, 5 ವರ್ಷಗಳಿಂದ ಕಷ್ಟ ಅನ್ಸಕ್ಕೋ ನೀವು ಅನ್ನ ಹಾಕಿದಿರಿ. ಮತ್ತೆ ನಿಮ್ಮ ಪರ್ಮಿಷನ್ ಬೇಕು, ಯಾವುದೇ ತಾಲೂಕು ನಿಮಗೆ ಅವಮಾನ ಮಾಡಿ ಇನ್ನೊಬ್ಬ ತಗೊಂಡ್ರೆ ನಮಗೆ ಶೋಭೆ ತರತಕ್ಕಂಥ ವಿಷಯ ಅಲ್ಲ, ನೀವು ಪರ್ಮಿಷನ್ ಕೊಡಿ ಅಂತ ಹೋಟ್ಲಲ್ಲಿ ರೆಡ್ಡೇಶನ್ ಪ್ಲೇಯರ್ ಕೇಳಿದೆ. ಸಮಯ 10:30 ರಾತ್ರಿ, ನಂದೇನು ಅಭ್ಯರ್ಥಿಲ್ಲ, ಜಗದೀಶ್ ಕರ್ಕೊಳ್ಳಿ, ನಾನು ಅವ್ರ ಮನೆಗೆ ಹೋಗ್ತಾ ಇಲ್ಲ, ಅವ್ರು ನಮ್ಮ ಮನೆಗೆ ಬರ್ತಾವ್ರೆ, ನನ್ಗೆ ಹೇಳಿ ತಗೊಳ್ಳಿ. 3 ಸರಿ ಕೇಳಿದೆ, ತಗೊಬೋದಾ, ಕರ್ಕೊಳ್ಳಿ, ಬಾದಾಮಿಗೆ ಹೋಗ್ಬೋದಾ, ಹೋಗಿ ಅಂತು. ಯಾಕೆಂತಂದ್ರೆ ನಾನು ನನ್ನ ಸತ್ಯ ಹೇಳ್ತೇನೆ ಮಾತು, ಇದು ನಿಮ್ಮ ಊರು ಜನಕ್ಕೆ ಗೊತ್ತಾಗಬೇಕು. ನಾವೇನೋ ಮೋಸ ಮಾಡಿ, ನಾವೇನೋ ಸುಳ್ಳು ಹೇಳಿ ನಾವು ಮಾಡಿಲ್ಲ, ನಿಮ್ ಸತ್ಯ ಹೇಳಿ ಮಾಡಿದ್ರು, ನಿಮ್ಮೂರು ಗಂಗಮ್ಮನ ಆನೆ ಹೇಳ್ತೇವೆ ಸತ್ಯ ಮಾಡಿದ್ರು. ಸಮೃದ್ಧಿ ಮಂಜು ಏನು ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ನಮ್ಮ ಮಹಿಳೆಯರಿಗೆ ಇವತ್ತು ಏನು ಸಾಲ ಕೊಟ್ಟಿದ್ದಾರೆ ಸ್ತ್ರೀ ಶಕ್ತಿ ಸಂಘಗಳಿಗೆ, ನಮ್ಮ ಸಮೃದ್ಧಿ ಮಂಜಮ್ಮ ಅವ್ರಿಗೆ ನಾನಿತ್ತು ನಾವೆಲ್ಲ ಏನು ಅಭೂತಪೂರ್ವವಾಗಿ ಮತ ಆಗ್ತೀವೋ, 24 ಗಂಟೆಯಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದು ಖಚಿತ, ಅವರ ಮುಖ್ಯಮಂತ್ರಿ ಆದ ಮೇಲೆ 24 ಗಂಟೆಯಲ್ಲಿ ಎಲ್ಲಾ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನು ಮನ್ನಾ ಮಾಡ್ತಾರೆ. ದಯವಿಟ್ಟು ಎಲ್ಲ ಮಹಿಳೆಯರು ನಮ್ಮ ತಲೆ ಹೊತ್ತ ರೈತ ಮಹಿಳೆ ಗುರುತಿಗೆ ಮತ ಹಾಕ್ಬೇಕು, ಸಮೃದ್ಧಿ ಮಂಜಪ್ಪ ಅವ್ರನ್ನ ಗೆಲ್ಲಿಸಬೇಕು. ಅದೇ ರೀತಿಯಾಗಿ ಇವತ್ತು ನಿನ್ನೆ ಒಬ್ರು ಇಲ್ಲಿ ಮಾತಾಡ್ತಾರೆ, ಇದೇ ವೇದಿಕೆ ಮೇಲೆ ನಮ್ಮ ಸಂಸಂಗ ಭೀಮೇಗೌಡರು ಏನ್ ಮಾತಾಡ್ತಾರೆ ಅಂದ್ರೆ, ಎಲ್ಲ ಪ್ಯಾಕೇಜ್ಗೆ ಬಂದಿದ್ದಾರೆ, ಆಳುಬರ್ನ ಬಿಟ್ಟಿದ್ದಾರೆ ಅಂತ ಹೇಳಿ ಆ ಕಲ್ಲಮ್ಮ ದೇವರಾಣಿಗೂ ಪ್ರಮಾಣ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಅಧ್ಯಕ್ಷರಿದ್ದಾರೆ, ಶಾಮೇಗೌಡರು ಇದ್ದಾರೆ, ರಘುಪತಿ ರೆಡ್ಡಿ ಅವರಿದ್ದಾರೆ, ಅವರು ಬರ್ಬೇಕು ಅಂದ್ರೆ ಸ್ವಾಗತ. ಯಾವತ್ತು ಅವ್ರ ಪಕ್ಷಕ್ಕೆ ನಾವು ಬಂದಿರೋದು ಅಂತ ಹೇಳಿದ್ದೀನಿ, ನನಗೆ ಬೇರೆ ಉದ್ದೇಶ ನಾನು ಯಾರಿಗೂ ಹೇಳಿಲ್ಲ, ಇದಂತೂ ಸತ್ಯವಾದ ಮಾತು, ಪ್ರತಿಯೊಬ್ರು ಇಲ್ಲೇ ಇದ್ದಾರೆ. ಅವ್ರು ಹೋಗಿರೋ ಪ್ಯಾಕೇಜ್ಗೆ ಯಾರು ಪ್ಯಾಕೇಜ್ ಹೋಗಿದ್ದಾರೆ, 10ನೇ ತಾರೀಕು ಏನಾಗ್ತಾರೆ, 13ನೇ ತಾರೀಕು ಏನಾಗ್ತಾರೆ ಅಂತ ಗೊತ್ತಾಗ್ತದ ಮೇಲೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಯುವಕರೆಲ್ಲ ಬಂದಿದ್ದೀರಿ, ದಯವಿಟ್ಟು 10ನೇ ತಾರೀಕು ಬೆಳಿಗ್ಗೆ 7ರಿಂದ ಸಂಜೆ 5 ತನಕ ಪ್ರತಿಯೊಬ್ಬರು ಬೂತ್ಗಳ ಹತ್ರ ಕಾಯಬೇಕು, ಮೈ ಮರಿಬಾರ್ದು. ಸುಮಾರು ವರ್ಷಗಳಿಂದ ಅಧಿಕಾರ ಇಲ್ಲದೆ ಜೆಡಿಎಸ್ ಪಕ್ಷದವರು ನಾವೆಲ್ಲ ಸೇರಿ ಇವತ್ತು ಕಷ್ಟಗಳು ಪಟ್ಟಿದೆ. ಅದೇ ರೀತಿಯಾಗಿ ಇವತ್ತು ನಾಳಿದ್ದು ಒಂದು ದಿನ ಕಷ್ಟ ಆಗಿದ್ರೆ 5 ವರ್ಷ ನಮ್ಮೆಲ್ಲರನ್ನು ಕಾಪಾಡ್ಕೊಂಡು ಹೋಗುವಂತ ವ್ಯಕ್ತಿ ನಮ್ಮ ಸಮೃದ್ಧಿ ಮಂಜುನಾಥು. ಇವತ್ತು ಏನು ನಮ್ಮ ಸಮೃದ್ಧಿ ಮಂಜಣ್ಣ ನಾವೆಲ್ಲ ಕಲ್ಸ್ಕೊಡ್ತೀವಿ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ರೈತರಿಗಾಗಿ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ, ಯಾರಾದ್ರೂ ಇದ್ದಾರೆ ಅಂದ್ರೆ ಕುಮಾರಣ್ಣ, ದೇಶದಲ್ಲಿ ಯಾರನ್ನ ಇದ್ರೆ ಅಂದ್ರೆ ದೇವರಗೌಡರು.
ಅಂತೇಳಿ ಸಂದರ್ಭದಲ್ಲಿ ಹೋಗ್ತಾ ಎಲ್ಲ ಯುವಕರು ಇವತ್ತು ನಾವು ಕರು ಮುಂದೆ ನನ್ನ ಸಂಜೆ 7 ಗಂಟೆಗೆ ಹೇಳಿದ್ದಕ್ಕೆ ಅಭೂತಪೂರ್ವವಾಗಿ ಸೇರಿ ನಮ್ಮ ಮುಂಜಾನೆಯವರಿಗೆ ಮನಸ್ಸು ಸಂತೋಷ ಪಡಿಸಿರುವುದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ 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 ಸಮೃದ್ಧಿ ಮಣ್ಣ.